ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಔಷಧಿಯ ಸಸ್ಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಕೆಂಪು ನೆನೆ ಅಕ್ಕಿ ಸೊಪ್ಪಿನ ಗಿಡ ಅಥವಾ ದೊಡ್ಡ ಹಾಲಕುಡಿ ಸಾಮಾನ್ಯವಾಗಿ ಭಾರತದ ಉಷ್ಣವಲಯದ ಎಲ್ಲ ಪ್ರದೇಶಗಳಲ್ಲಿ ಕಂಡುಬರುವಂತಹ ಕಳ್ಳಿ ಜಾತಿಗೆ ಸೇರಿದಂಥ ಕಳೆ ಸಸ್ಯ ತೋಟ ಅಥವಾ ಹೊಲಗಳ ಬದುವಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಈ ಒಂದು ಕಳೆ ಸಸ್ಯ ಬಹು ಉಪಯೋಗಕಾರಿ ಅತಿ ಹೆಚ್ಚು ತೇವಾಂಶ ಇರುವಂಥ ಪ್ರದೇಶಗಳಲ್ಲಿ ಕಂಡುಬರುವಂಥ ಕೆಂಪು ನೆನೆ ಅಕ್ಕಿ ಸೊಪ್ಪಿನ ಗಿಡ ಸುಮಾರು ಅರ್ಧ ಅಡಿಯಿಂದ ಒಂದು ಅಡಿ ಎತ್ತರಕ್ಕೆ ಬೆಳೆಯಬಲ್ಲದು ತಿಳಿ ಹಸಿರು ಬಣ್ಣದಿಂದ ಕೂಡಿದಂಥ ಗಿಡದ ಎಲೆಗಳು ಕಾಲಕ್ರಮೇಣ ಬೂದು ಬಣ್ಣ ಅಥವಾ ಕಡುಗಪ್ಪು ಬಣ್ಣಕ್ಕೆ ತಿರುಗುತ್ತದೆ ಬನ್ನಿ ಇನ್ನು ಮುಂದೆ ಕೆಂಪು ನೆನೆ ಅಕ್ಕಿ ಸೊಪ್ಪಿನ ಗಿಡದ ಔಷಧ ಗುಣಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಗಿಡವನ್ನು ಚಿವುಟಿದಾಗ ಬರುವಂತಹ ಹಾಲಿನಂಥ ದ್ರವವನ್ನು ನರಹುಳ್ಳಿ ಅಥವಾ ಸ್ಕಿನ್ ಟ್ಯಾಗ್ ಅಂತ ಏನು ಹೇಳ್ತೀವಿ ಅದರ ಮೇಲೆ ದಿನಂಪ್ರತಿ ಹಚ್ಚುವುದರಿಂದ ನರಹುಳ್ಳಿ ಕಾಲಕ್ರಮೇಣ ಕಡಿಮೆ ಆಗುತ್ತದೆ ಇನ್ನು ಕೆಂಪು ನೆನೆ ಅಕ್ಕಿ ಸೊಪ್ಪಿನ ಗಿಡದ ಬೇರಿನ ಕಷಾಯವನ್ನು ಕುಡಿಯೋದರಿಂದ ಜಂತುವುಳದ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಈ ಒಂದು ಸೊಪ್ಪಿನ ಪಾನೀಯವನ್ನು ಸೇವಿಸುವುದರಿಂದ ತಾಯಿ ಎದೆ ಹಾಲಿನ ಸಮಸ್ಯೆಯನ್ನು ಕೂಡ ನಿವಾರಿಸಿಕೊಳ್ಳಬಹುದು ಒಂದು ಗಿಡದ ಎಲೆಗಳ ಕಷಾಯವನ್ನು ಕುಡಿಯುವುದರಿಂದ ನಿಶಕ್ತಿ ಕೂಡ ನಿವಾರಣೆಯಾಗುತ್ತದೆ ಇಂದಿಗೂ ಸಹ ಹಳ್ಳಿಗಳಲ್ಲಿ ಈ ಒಂದು ಗಿಡದ ಹೆಸರನ್ನು ಏಳುವುದರಿಂದ ಈ ಗಿಡದ ಔಷಧಿ ಗುಣ ಕಡಿಮೆ ಆಗುತ್ತದೆ ಎಂಬ ಮೂಢನಂಬಿಕೆ ಕೂಡ ಇದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ